ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಂಚಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೇರೆ ಆರೋಗ್ಯವನ್ನು ಪಡೆಯಲಿಕ್ಕೆ ನಾವು ಕಷ್ಟಪಡಬೇಕು ನಾವು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಆಹಾರ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಪ್ರತಿನಿತ್ಯ ಜಾಸ್ತಿ ನೀರನ್ನು ಕುಡಿಬೇಕು ನಾಲ್ಕು ಮೂರು ಎರಡು ಒಂದು ಸೂತ್ರವನ್ನು ಪಾಲಿಸಬೇಕು ನಾಲ್ಕು ಲೀಟರ್ ನೀರು ಮೂರು ಸಲ ಆಹಾರ ಎರಡು ಸಲ ಪ್ರಾರ್ಥನೆ ವಾರಕ್ಕೊಂದು ಸುಪವಾಸ ಉಪವಾಸ ಪ್ಲಸ್ ಒಂದು ಗಂಟೆ ಯೋಗಾಭ್ಯಾಸ ಸೊ ಇದನ್ನೆಲ್ಲ ಮಾಡೋಣ ಅನ್ನುವಂಥ ಒಂದು ವಿನಂತಿಯನ್ನು ಪ್ರಾರಂಭದಲ್ಲೇ ಮಾಡ್ತಾ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದ್ದಾರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ನಾವು ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ಒಂದು ಎರಡು ದಿವಸದಲ್ಲಿ ತಾವು ವೈದ್ಯರೊಂದಿಗೆ ಮಾತನಾಡ್ಬೋದು ಉಚಿತ ಆನ್ಲೈನ್ ಕನ್ಸಲ್ಟೇಷನ್ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಟಬ್ಬಾತ್ ಟಬ್ಬಾತ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟಬ್ಬಾತ್ ಭಾಳ ಸಿಂಪಲ್ ನಿಮ್ಮ ಮನೆಯಲ್ಲಿ ಪಾತ್ರ ತೊಳಿಲಿಕ್ಕೆ ಅಥವಾ ಬಟ್ಟೆ ತೊಳಿಲಿಕ್ಕೆ ಒಂದು ರೌಂಡ್ ದೊಡ್ಡ ಟಬ್ಬನ್ನು ತಂದಿರ್ತಾರೆ ಇಲ್ಲ ತೊಗೊಂಡು ಬನ್ನಿ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಸಿಗುತ್ತೆ ಸೊ ಆ ದೊಡ್ಡ ಟಬ್ಬನ್ನು ತಂದು ಅದನ್ನು ಇದು ತುಂಬ ಉಪಯುಕ್ತ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಇದು ಆ ಟಬ್ಬಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಟಬ್ಬ ತೆಗೆದುಕೊಳ್ಳೋದು ಓಕೆ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಾಯಂಕಾಲ ಒಂದು ನಾಲ್ಕೈದು ಗಂಟೆ ಹೊತ್ತಿಗೆ ಯಾವ್ಯಾವ ತೊಂದರೆ ಇದ್ದವರಿಗೆ ಮುಟ್ಟಿನ ಸಮಸ್ಯೆ ಇದ್ದವ್ರು ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು ಈ ಪಿ ಸಿ ಓಡಿ ಇದ್ದವರಿಗೆ ಮುಟ್ಟು ಸರಿಯಾಗಿ ಆಗೋದಿಲ್ಲ ಅನ್ನೋರಿಗೆ ಮುಟ್ಟಿನ ಸಂದರ್ಭದಲ್ಲಿ ತುಂಬ ಇದ್ದವರಿಗೆ ಪೀರಿಯಡ್ಸ್ ಟೈಮಲ್ಲಿ ಬೇಡ ಪೀರಿಯಡ್ಸ್ ಇಲ್ಲದೇ ಇದ್ದಾಗ ಇದನ್ನು ಡೈಲಿ ಮಾಡ್ಬೋದು ಸೊ ಹೇಗೆ ಅಂದರೆ ಆ ಟಬ್ಬಲ್ಲಿ ಅರ್ಧ ತಣ್ಣೀರನ್ನು ತುಂಬಿಸ್ಕೋಬೇಕು ಅರ್ಧ ತುಂಬಿಸಿದ್ರೆ ಸಾಕು ಇನ್ನರ್ ವೇರ್ ಅಷ್ಟನೇ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿದ್ದಾಗ ಬೆಳಿಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿದ್ದಾಗ ಆ ನೀರಲ್ಲಿ ಕೂತ್ಕೋಬೇಕು ನಮ್ಮ ನೇವಲ್ ರೀಜನ್ ಹೊಟ್ಟೆಯ ಭಾಗ ತೊಡೆಯ ಭಾಗ ನೀರಲ್ಲಿ ಮುಳುಗಿರಬೇಕು ಹಾಗೆ ಕುತ್ಕೊಂಡಾಗ ಲೆಫ್ಟ್ ಹ್ಯಾಂಡ್ ನೀವು ಹೀಗೆ ಇಟ್ಕೊಬೋದು ಅಥವಾ ಟಬ್ ಮೇಲೆ ಇಟ್ಕೋಬೋದು ರೈಟ್ ಅಲ್ಲಿ ಒಂದು ಟರ್ಕೀಸ್ ತವೆಲನ್ನು ತೆಗೆದುಕೊಂಡು ಹೊಟ್ಟೆಯನ್ನು ಒಂದು ಈ ಥರ ಕ್ಲಾಕ್ ವೈಸ್ ಮಸಾಜ್ ಮಾಡ್ತಾ ಬರಬೇಕು ಸೊ ಇದು ಒಂದು ಮಸಾಜಿಂಗ್ ಇಫೆಕ್ಟ್ ಕೊಡುತ್ತೆ ಆ ನೀರು ಹೈಡ್ರೋಥೆರಪಿ ಅಂತ ಹೇಳ್ತಾರೆ ಹಿಪ್ ಬಾತ್ ಅಂತ ಹೇಳ್ತಾರೆ ಇದಕ್ಕೆ ಟಬ್ ಬಾತ್ ಅಂತ ಹೇಳ್ತಾರೆ ತುಂಬ ತುಂಬ ಸಹಾಯಕ ಇಲ್ಲಿ ಕಾಲು ಡ್ರೈ ಇರಬೇಕು ದೇಹದ ಮೇಲುಗಡೆಯಲು ಡ್ರೈ ಇರಬೇಕು ಈ ಒಂದು ಚಿಕಿತ್ಸೆಯ ನಂತರ ಸ್ನಾನ ಮಾಡಬಾರ್ದು ಅರ್ಧ ಗಂಟೆ ಮುಂಚೆ ಅರ್ಧ ಗಂಟೆ ನಂತರ ಸ್ನಾನ ಮಾಡಬಾರ್ದು ಎದ್ದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಬಿಟ್ರೆ ಆಯಿತು ಇನ್ನೂ ಇದು ಹೆಚ್ಚಿಗೆ ಪ್ರಯೋಜನ ಕೊಡಬೇಕು ಅಂದರೆ ನೀವು ಈ ಒಂದು ಟಬ್ ಆದಕ್ಕಿಂತ ಪೂರ್ವದಲ್ಲಿ ಒಂದು ಆರು ಅಥವಾ ಹನ್ನೆರಡು ನಮಸ್ಕಾರವನ್ನು ಮಾಡಿಕೊಂಡು ಕೂತ್ಕೊಳ್ಬೋದು ನಂತರದಲ್ಲಿ ಟವೆಲಲ್ಲಿ ಒರೆಸ್ಕೊಂಡು ಮತ್ತೆ ಆರು ಅಥವಾ ಹನ್ನೆರಡು ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು ಈ ಸೂರ್ಯ ನಮಸ್ಕಾರದ ಒಂದು ಟೆಕ್ನಿಕ್ ಮಾಡೋದ್ರಿಂದ ಕೂಡ ತುಂಬ ಸಹಾಯ ಆಗುತ್ತೆ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರಿಗೆ ಸ್ವಲ್ಪ ವಾಕಿಂಗ್ ಬಿಫೋರ್ ದ ಬಾತ್ ಟಬ್ ಆಫ್ಟರ್ ದ ಬಾತ್ ಟಬ್ ವಾಕಿಂಗನ್ನು ಸ್ವಲ್ಪ ಮಾಡಬೇಕು ಸೊ ದ್ಯಾಟ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಇದು ಮಕ್ಕಳಾಗದೇ ಇದ್ದವರಿಗೆ ಪುರುಷ ಹಾಗೂ ಸ್ತ್ರೀ ಇಬ್ಬರಿಗೂ ಕೂಡ ತುಂಬ ಅನುಕೂಲಕಾರಿ ಹಾಗೆಯೇ ಪಿ ಸಿ ಒಡಿ ಇದ್ದವರಿಗೆ ಭಾಳ ಅನುಕೂಲಕಾರಿ ಒಂದು ವೇಳೆ ತಮಗೆ ಯಾವುದಾದ್ರು ಒಂದು ಪೇಯ್ನ್ ಇದೆ ಅಂತ ಇದ್ದರೆ ಇದೇ ಆತನ ನೀವು ಬಿಸಿನೀರಲ್ಲಿ ಮಾಡ್ಬೋದು ಆದರೆ ಬಿಸಿನೀರಲ್ಲಿ ಮಾಡುವಾಗ ತಲೆ ಮೇಲೆ ಒಂದು ತಂಪು ಪಟ್ಟಿಯನ್ನು ಇಟ್ಕೋಬೇಕು ಹಾಗೆ ಒಂದೆರಡು ಗ್ಲಾಸ್ ನೀರನ್ನು ಕುಡ್ಕೊಂಡಿರಬೇಕು ತಾವೆಲ್ಲರೂ ಮಾಡ್ಬೋದಲ್ಲ ಮನೆಯಲ್ಲೇ ಮಾಡುವಂಥ ಈ ಸರಳವಾದ ಪ್ರಕೃತಿ ಚಿಕಿತ್ಸೆಯನ್ನು ತಾವು ಪಾಲಿಸ್ಬೋದು ಅನ್ನುವಂಥ ಒಂದು ಸರಳವಾದ ವಿನಂತಿ ಅಥವಾ ಸರಳವಾದ ಚಿಕಿತ್ಸೆಯನ್ನು ತಮಗೆ ತಿಳಿಸ್ತಾ ತಮಗೆಲ್ಲರಿಗೂ ವಂದನೆಗಳು